ದಸರಾದಲ್ಲಿ ನಾಡು ನುಡಿ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ರೀತಿ ಈ ಬಾರಿಯ ಶಿವಮೊಗ್ಗ ದಸರಾ 2023ರಲ್ಲಿ ರಂಗ ದಸರಾ ಸಮಿತಿಯ ಅಧ್ಯಕ್ಷರಾಗಿ ರಾಜು ಎಸ್ ಜಿ ಅವರು ಆಯ್ಕೆ ಆಗಿದ್ದಾರೆ. ಸರ್, ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು ಸರ್. ಧನ್ಯವಾದ. ಸೊ, ಈ ಬಾರಿಯ ರಂಗ ದಸರಾದ ವಿಶೇಷತೆಗಳೇನು? ನಮ್ಮ ಶಿವಮೊಗ್ಗ ಮಗನ ಮಹಾನಗರ ಪಾಲಿಕೆ ವತಿಯಿಂದ ನಡೆಯಿರತಕ್ಕಂಥ ದಸರಾದಲ್ಲಿ ರಂಗ ದಸರಕ್ಕೆ ಇದರದೇ ಆದಂಥ ಒಂದು ವಿಶೇಷ ಇದೆ. ರಂಗ ಕಲಾವಿದರಿಗೆ ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರಂಗ ದಸರಾ ಅನ್ನೋ ಒಂದು ಕಾರ್ಯಕ್ರಮ ಚಾಲುವಾಗಿದೆ. ಈ ರಂಗ ದಸರಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲ ಅದ್ದೂರಿಗೆ ರಂಗ ಕಾರ್ಯಕ್ರಮಗಳಿರ್ತವೆ. ಈ ಒಂದು ರಂಗ ಜಾಥಾದ ಮುಖಾಂತರ ಈ ನಮ್ಮ 17ನೇ ತಾರೀಕು ನಮ್ಮ ಈ ಕಾರ್ಯಕ್ರಮ ಶುರುವಾಗುತ್ತದೆ. ಸೀನಪ್ಪ ಶೆಟ್ಟಿ ವೃತ್ತ ಗೋಪಿ ಸರ್ಕಲ್ ಏನಿದೆ ಆ ವೃತ್ತದಿಂದ ರಂಗ ಜಾಥಾದ ಮುಖಾಂತರ ಈ ಕಾರ್ಯಕ್ರಮ ಶುರುವಾಗಿ ಈ ಅದೇ ದಿವಸ 10:30ಕ್ಕೆ ನಮ್ಮ ಕುವೆಂಪು ರಂಗಮಂದಿರದಲ್ಲಿ ಹೆಸರಾಂತ ಸಿನಿಮಾ ಕಲಾವಿದರಾದಂಥ ಶ್ರೀ ದೊಡ್ಡಣ್ಣನವರ ಮುಖಾಂತರ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ. ಆಮೇಲೆ ಪ್ರತಿ ದಿವಸ 4 ಅಥವಾ 5 ಬೀದಿ ನಾಟಕ ಕಾರ್ಯಕ್ರಮ ಅಂತ ಕೊಟ್ಟಿರ್ತೀವಿ. ಈ ಬೀದಿ ನಾಟಕದಲ್ಲಿ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಮತ್ತು ನಾಗರಿಕರಿಗೆ ಅನುಕೂಲ ಆಗೋಂಥ ಇನ್ನೂ ಏನು ವಿಷಯ ಇದೆ ಅದನ್ನೆಲ್ಲ ಗಣನಕ್ಕೆ ತಗೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಕಾಲೇಜು ರಂಗ ಅನ್ನೋ ಒಂದು ಕಾರ್ಯಕ್ರಮದಡಿಯಲ್ಲಿ ಎಲ್ಲ ಕಾಲೇಜಿನ ಮಕ್ಕಳಿಗೆ ಒಂದು ಗೀತೆ ರಂಗಗೀತ ಗಾಯನ ಅನ್ನೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಅವರು ಇದರಲ್ಲಿ ಸಾಕಷ್ಟು ಹೆಸರನ್ನ ನೋಂದಾಯಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಪ್ರತಿ ದಿವಸ ಸಂಜೆ ನಾಟಕೋತ್ಸವ ಅನ್ನೋ ಕಾರ್ಯಕ್ರಮ ನಮ್ಮ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ. 3 ದಿವಸ ರಂಗ ನಾಟಕೋತ್ಸವ ಇರುತ್ತೆ. ಈ ಬಾರಿ ವಿಶೇಷವಾಗಿ ಮಹಿಳಾ ನಿರ್ದೇಶಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕಲಾವಿದರು ಸಂಘದಿಂದ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ 2 ನಾಟಕನ ಮಿನಿಮಮ್ 30 ನಿಮಿಷ, ಮ್ಯಾಕ್ಸಿಮಮ್ 50 ನಿಮಿಷ ಈ ಮಹಿಳಾ ನಿರ್ದೇಶಕರ ನಾಟಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇದುವರೆಗೂ ಯಾರೂ ಮಾಡಿಕೊಟ್ಟಿಲ್ಲ. ಇದು ಹೊಸದಾಗಿ ನಾವು ಮಾಡಿಕೊಡ್ತಾ ಇರೋದು. ಈ ನಮ್ಮ ರಂಗ ದಸರಾ ಕಾರ್ಯಕ್ರಮ ಏನಿದೆ 21ನೇ ತಾರೀಕು ಸಂಜೆ ಸಮಾರೋಪ ಸಮಾರಂಭ ಮುಖಾಂತರ ಇದು ಮುಕ್ತಾಯಗೊಳ್ಳುತ್ತೆ. ಈ ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ನಾಟಕದ ವತಿಯಿಂದ ಪೌರಾಣಿಕ ನಾಟಕ ಒಂದು ಹಾಸ್ಯ ಪೌರಾಣಿಕ ನಾಟಕ ಹಿನ್ನೆಲೆಯಲ್ಲಿ ಅದು ನಗೆ ಚಟಾಕಿ ಅನ್ನೋ ಮುಖಾಂತರ ಈ ಒಂದು ನಾಟಕದ ಮುಖಾಂತರ ಈ ಒಂದು ನಮ್ಮ ಸಮಾರೋಪ ಮುಕ್ತಾಯಗೊಳ್ಳುತ್ತೆ. ಓಕೆ, ಶಿವಮೊಗ್ಗ ಅಂದ್ರೇ ಕಲಾವಿದರ ಬೀಡು ಅಂತ ಹೇಳ್ಬೋದು. ನೀವು ಚಲನಚಿತ್ರ ತಗೊಳ್ಳ್ರಿ, ಕಿರುತೆರೆ ತಗೊಳ್ಳಿ, ಬೆಳ್ಳಿತೆರೆ ತಗೊಳ್ಳಿ, ಹಾಗೆಯೇ ಒಂದು ರಂಗಭೂಮಿ ಅಂತ ಬಂದಾಗಲೂ ಕೂಡ ಶಿವಮೊಗ್ಗ ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಹಾಗಾಗಿ ಈ ಬಾರಿ ನಮ್ಮ ಶಿವಮೊಗ್ಗದ ಸ್ಥಳೀಯ ಕಲಾವಿದರಿಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹ ಬೆಂಬಲ ಸಿಗ್ತಾ ಇದೆ ಈ ರಂಗ ದಸರಾ ಸಮಿತಿ ಮುಖಾಂತರ? ಮೇಡಮ್, ಈ ಒಂದು ಪ್ರಶ್ನೆ ಕೇಳಿದ್ದು ಭಾರಿ ಅನುಕೂಲ ಆಯಿತು. ನಮ್ಮಲ್ಲಿ ಈ ರಂಗ ದಸರಾ ಅಧ್ಯಕ್ಷ ಅನ್ನೋ ಸ್ಥಾನದಲ್ಲಿ ಏನಿದ್ದೀವಿ ನಾವು ಅಧ್ಯಕ್ಷ ಮಾತ್ರ, ಮತ್ತು ನಮ್ಮ ಜೊತೆಗೆ ನಮ್ಮ ಎಲೆಕ್ಟೆಡ್ ಸದಸ್ಯರು 5 ಜನ ಇದ್ದಾರೆ. ಆದರೆ ಆ 5 ಜನದಲ್ಲಿ ವಿಶೇಷವಾಗಿ ನಮ್ಮ ಶಾಸಕರಾದಂಥ ಚನ್ನಬಸಪ್ಪನವರು ಇದ್ದಾರೆ. ನಮ್ಮ ಆದ್ಯತೆ ಏನು ಅಂದರೆ ಮೊದಲು ನಮ್ಮ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಕೊಡಬೇಕು ಅನ್ನೋ ನಮ್ಮ ಉದ್ದೇಶ. ಈ ಒಂದು ಇಷ್ಟೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಮಾಡಿರೋದ್ರಲ್ಲಿ ಒಂದು ಕಾರ್ಯಕ್ರಮನು ನಮ್ಮ ಉದ್ದೇಶಪೂರ್ವಕವಾಗಿ ನಾವು ಜೋಡಿಸಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಜೋಡಿಸೋದಕ್ಕೆ ಆಗಲಿ, ಏನೇನು ತೀರ್ಮಾನ ಮಾಡೋದಕ್ಕೆ ಆಗಲಿ, ಯಾರನ್ನು ಕರೆಸೋದಕ್ಕೆ ಆಗಲಿ, ಯಾವ ರೀತಿ ಮಾಡೋದು ಅದೆಲ್ಲನೂ ನಮ್ಮ ಕಲಾವಿದರ ಸಂಘಕ್ಕೆ ನಾವು ಬಿಟ್ಕೊಟ್ಟಿದ್ವಿ. ಒಂದು ಮೀಟಿಂಗ್ ಮಾಡಿ ಯಾರ್ಯಾರು ಏನೇನು ಮಾಡಬೇಕು ಅನ್ನೋ ತೀರ್ಮಾನ ಇದೆ ನೀವು ಕಲಾವಿದರ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡು ನಾಳೆ ಮತ್ತೆ ಮೀಟಿಂಗ್ ಸೇರೋಣ ಅಂತ ಆಯೋಜನೆ ಮಾಡಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ 100 to 90 ಅವರ ಕಲಾವಿದರ ಸಂಘಕ್ಕೆ ಆದ್ಯತೆ ಕೊಟ್ಟು ಕಲಾವಿದರು ಏನು ಹೇಳಿರ್ತಾರೆ ಅದೇ ಮುಖಾಂತರ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆ ಬೀದಿ ನಾಟಕ ಅಂತ ಹೇಳಿದ್ರೆ ಬೀದಿ ನಾಟಕಕ್ಕೆ ಕಲಾವಿದರ ಆಯ್ಕೆ ಹೇಗೆ ಮಾಡಿದ್ದೀರಾ, ತಂಡಗಳನ್ನು ರಚಿಸಿದ್ದೀರಾ, ಹೇಗೆ? ಮೇಡಮ್, ನಮ್ಮ ಕಲಾವಿದರ ತಂಡದಲ್ಲಿ ಬೀದಿ ನಾಟಕ ತಂಡಗಳೇ ಒಂದು 7-6 ಇದ್ದಾವೆ. ಹೋದ ಸಲ ಮಾಡಿರೋರು ಆಚೆ ಸಲ ಮಾಡಿ ಈ ಬೀದಿ ನಾಟಕ ತಂಡದಲ್ಲಿ ಸುಮಾರು ಒಂದು 4 ತಂಡ ನಮ್ಮಲ್ಲಿ ಭಾಗವಹಿಸ್ತವೆ. ಆ ತಂಡಗಳು ಪ್ರತಿ ದಿವಸ ಬೆಳಗ್ಗೆ 9:30 to 10:00 ಶುರು ಮಾಡಿಬಿಟ್ಟು 4 ಕಡೆ ಒಂದು ಕಾರ್ಯಕ್ರಮ ಕೊಡ್ತಾರೆ. ಆ ಕಾರ್ಯಕ್ರಮನೂ ನಮ್ಮ ಮಹಾನಗರ ಪಾಲಿಕೆ ಆವರಣ ಮುಂಭಾಗದ ಆವರಣದಲ್ಲಿ ನಡೆಯುತ್ತೆ, ಸೀನಪ್ಪ ಶೆಟ್ಟಿ ವೃತ್ತದಲ್ಲಿ ನಡೆಯುತ್ತೆ, ನಮ್ಮ ನ್ಯೂ ಮಂಡ್ಲಿ ಸರ್ಕಲ್ನಲ್ಲಿ ನಡೆಯುತ್ತೆ, ಅದೇ ರೀತಿ ಸಂತೆ ನಡೆಯುತ್ತಲ್ಲ ಬಸ್ ಸ್ಟ್ಯಾಂಡ್ ಹಿಂಭಾಗ ಅಲ್ಲಿ ನಡೆಯುತ್ತೆ, ಮತ್ತು ಪಂಪಾನಗರದಲ್ಲಿ ನಡೆಯುತ್ತೆ,
ವಿವಿಧ ನಮ್ಮ 35 ವಾರ್ಡಿನ ಎಲ್ಲಾ ಕಡೆನೂ ಈ ಬೀದಿ ನಾಟಕ ಕಾರ್ಯಕ್ರಮವನ್ನು ನಾವು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಓಕೆ, ಇದಿಷ್ಟು ಈ ಬಾರಿಯ ರಂಗದಸರದ ಮಾಹಿತಿ. ಬೀದಿ ನಾಟಕಗಳ ಮುಖಾಂತರ ಜನರಿಗೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು, ಹಾಗೆ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಈ ಬಾರಿಯ ರಂಗದಸರಾ ಸಮಿತಿ ಸಜ್ಜಾಗಿದೆ ಅಂತ ಹೇಳಿ ಮಾತಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜಾ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.